ಮನೆ ಮಂದಿ ಎಲ್ಲ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ ಎಸ್ ವೀಕ್ಷಕರ ಇನ್ನು ಮುಂದಿನ ಕ್ಷೇತ್ರ ಯಾದಗಿರಿ ಜಿಲ್ಲೆ ಯಾದಗಿರಿ ಜಿಲ್ಲೆಯಲ್ಲಿ ನಾಲ್ಕು ವಿಧಾನಸಭಾ ಕ್ಷೇತ್ರ ಬರುತ್ತೆ ನಾಲ್ಕು ವಿಧಾನಸಭಾ ಕ್ಷೇತ್ರಗಳಲ್ಲಿ ಪ್ರಸ್ತುತವಾಗಿ ಎರಡರಲ್ಲಿ ಬಿಜೆಪಿ ಒಂದರಲ್ಲಿ ಕಾಂಗ್ರೆಸ್ ಒಂದರಲ್ಲಿ ಜೆಡಿಎಸ್ ಶಾಸಕರಿದ್ದಾರೆ ಇನ್ನು ಎರಡ್ ಸಾವಿರದ ಇಪ್ಪತ್ ಮೂರಕ್ಕೆ ಏನಾಗುತ್ತೆ ಟ್ರೆಂಡ್ ಏನು ಡಿಸೆಂಬರ್ ಟ್ರೆಂಡ್ ಏನು ಕರ್ನಾಟಕ ಟಿವಿ ಮೆಗಾ ಸರ್ವೆ ಏನು ಹೇಳುತ್ತೆ ಅನ್ನೋ ಲೆಕ್ಕಾಚಾರ ನೋಡಕ್ಕೆ ಬರೋದೇ ಆದರೆ ಸುರಪುರದಲ್ಲಿ ಹಾಲಿ ಶಾಸಕ ನರಸಿಂಹ ನಾಯಕರು ಬಿಜೆಪಿಯಿಂದ ಗೆದ್ದಿದ್ದಾರೆ ಎಂಟರ್ ಕೂಡ ಬಿಜೆಪಿಯಿಂದ ಗೆದ್ದಿದ್ರು ಹದಿಮೂರ ರಾಜ ವೆಂಕಟಪ್ಪ ನಾಯಕ ಇಂದ ಗೆಲುವನ್ನು ಸಾಧಿಸಿದ್ರು ಇಲ್ಲಿ ಈಗ ನರಸಿ ರಾಜು ಗೌಡ್ರು ಬಿಜೆಪಿಯಿಂದ ಕ್ಯಾಂಡಿಡೇಟ್ ಬಹುತೇಕ ಫಿಕ್ಸ್ ನೋ ಚೇಂಜಸ್ ವಾಲ್ಮೀಕಿ ಸಮುದಾಯಕ್ಕೆ ಸೇರಿದವರು ಅಂಡ್ ರಾಜ ವೆಂಕಟಪ್ಪ ನಾಯಕ ಕೂಡ ಕಾಂಗ್ರೆಸ್ ಕಂಟೆಸ್ಟ್ ಮಾಡ್ತಾ ಇದ್ದಾರೆ ಜೆಡಿಎಸ್ ಇಂದ ಕ್ಯಾಂಡಿಡೇಟ್ ಕೂಡ ಅನೌನ್ಸ್ ಮಾಡಿಲ್ಲ ಇಲ್ಲಿ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ನಡುವೆ ಫೈಟ್ ಅಂದ್ರೆ ಯಂಗ್ಸ್ಟರ್ಗಳನ್ನ ಕ್ಯಾಚ್ ಹಾಕೊಂಡು ಯುವ ಅವ ಅಂತ ನರಸಿಂಹ ನಾಯ್ಕ ಹೋಗ್ತಾ ಇದ್ದಾರೆ ರಾಜಾ ವೆಂಕಟಪ್ಪ ನಾಯಕ್ ಅವ್ರಿಗೂ ಇವರಿಬ್ಬರಿಗೂ ಸ್ವಲ್ಪದ್ರಲ್ಲೇ ಇದೆ ಅಂತ ಹೌದು ಸೆಟ್ಟಿಂಗ್ ಎಮ್ ಎಲ್ ಎ ಬಿಜೆಪಿ ಸರ್ಕಾರ ಅನ್ನೋ ಸ್ವಲ್ಪ ಮುಂದೆ ಇದ್ದಾರೆ ಈಗ ಜನಾರ್ದನ್ ರೆಡ್ಡಿ ಪಾರ್ಟಿ ಕಟ್ಟಿರುವ ಕಾರಣ ರಾಮುಲು ಲೆಕ್ಕಾಚಾರ ಬೇರೆ ಬೇರೆ ಇಕ್ವೇಶನ್ಸ್ ಏನಾಗುತ್ತೆ ಅನ್ನೋದು ಕೂಡ ಕಾದ್ ನೋಡಬೇಕಾಗುತ್ತೆ ಎಷ್ಟು ಇಲ್ಲಿ ಮತ್ತೆ ಜನಾರ್ದೆ ಕ್ಯಾಂಡೆಟ್ ಆಗ್ಬೋದು ಇಲ್ಲಿ ಸ್ವಲ್ಪ ಪ್ರಭಾವ ಇದೆ ಜೆಡಿಎಸ್ ಅವರು ಕ್ಯಾಂಡಿಟ್ ಆಗ್ತಾರೆ ಎರಡು ಸಾವಿರ ಮೂರು ಸಾವಿರ ಒಂದ್ಸಾವಿದ್ರು ಸಾಕು ಅವರು ಸೇರಿ ಆಮ್ ಆದ್ಮಿ ಪಕ್ಷ ಒಂದು ಒಂದು ಐನೂರೈದು ಸಾವಿರ ಜೆಡಿಎಸ್ ಒಂದ್ ಎರಡ್ ಸಾವಿರ ರೆಡ್ಡಿ ಪಾರ್ಟಿ ಒಂದ್ ಎರಡ್ ಸಾವಿರ ಐದ್ ಸಾವಿರ ಅವ್ರು ಕೇಳೋ ಮತಗಳು ಯಾರ್ದು ಅನ್ನೋದ್ರ ಮೇಲೆ ಇವಾಗ ಗೆಲುವು ಸೋಲು ನಿರ್ಧಾರ ಆಗ್ಬೋದು ಸದ್ಯಕ್ಕೆ ಇನ್ನೂ ಅವ್ರ್ ಏನು ಎತ್ತ ಗೊತ್ತಿಲ್ಲ ಗೊತ್ತಿಲ್ಲದ ಕಾರಣ ಸದ್ಯಕ್ಕೆ ಸ್ವಲ್ಪ ಅದ್ರಲ್ಲಿ ನರಸಿಂಹ ನಾಯಕ ಮುನ್ನಡೆ ಭಾರಿ ಮುನ್ನಡೆ ಏನಲ್ಲ ಏನಿಲ್ಲ ನೆಕ್ಸ್ಟ್ ಜನವರಿಗ ಜನ ಅಲ್ಲಿ ಲೈಕ್ ಅಂದ್ರೆ ಟ್ರೆಂಡ್ ಚೇಂಜಸ್ ಪ್ರಚಾರಕ್ಕೆ ಬರ್ತಾರೆ ಇವ್ರದೇನೋ ಆಚಾತುರಿ ಆಗುತ್ತೆ ಈ ತರದ್ದು ಏನೇನು ಇರ್ತವೆ ಬಟ್ ಸದ್ಯಕ್ಕೆ ರಾಜ ವೆಂಕಟಪ್ಪ ನಾಯಕ್ ಅಂದ್ರೆ ಕಾಂಗ್ರೆಸ್ ವಿರುದ್ಧ ಬಿಜೆಪಿಯ ನರಸಿಂಹ ನಾಯಕ ಸ್ವಲ್ಪ ಮನೆಯ ಕಾಯ್ಸಿ ವಾಲ್ಮೀಕಿ ಅವರಿಗೆ ಮೀಸಲಾತಿ ಹೆಚ್ಚು ಮಾಡಿದ್ದು ಬಿಜೆಪಿ ಸರ್ಕಾರ ರಾಮುಲು ಅವರು ಅದಕ್ಕೆ ಶ್ರಮ ವಹಿಸಿದ್ರು ಆ ವಿಚಾರವಾಗಿ ನಮಗೆ ಪ್ಲಸ್ ಆಗುತ್ತೆ ಹಿಂದೆ ರಾಮುಲು ಅಲ್ಲಿ ಒಂದು ಕಾರ್ಯಕ್ರಮ ಮಾತಾಡಬೇಕಾದ್ರೆ ಇಲ್ಲಿ ಕುರುಬ ಸಮುದಾಯ ಹೆಚ್ಚಿನ ಮತದಾರರಿದ್ದಾರೆ ಸಿದ್ದರಾಮಯ್ಯ ಸಿಎಂ ಅಂತ ಕರೆಕ್ಟ್ ಆಗಿ ಡಿ ಕೆ ಶಿವಕುಮಾರ್ ಮೊದಲು ಘೋಷಣೆ ಮಾಡ್ಕೊಂಡು ಮುಂದಕ್ಕೆ ಹೋದ್ರೆ ಅದು ಕೂಡ ಕೆಲಸ ಮಾಡಬಹುದು ಅದು ಕೂಡ ವರ್ಕೌಟ್ ಆಗ್ಬೋದು ಆಗ್ಬಹುದು ಯಾರಿಗೆ ಕಾಂಗ್ರೆಸ್ ಪರವಾಗಿ ಸೊ ಒಂದ್ ಸ್ವಲ್ಪ ಎಡ್ಜಲ್ ಅವರಷ್ಟೇ ಸೊ ಅದಕ್ಕೆ ಲಾಸ್ಟ್ ಟೈಮ್ ಸಮಾರಂಭದಲ್ಲಿ ಮಾಡ್ತಾರೆ ಬಸವರಾಜ್ ಇವ್ರ ಈಗ ಕುರುಬುರ್ಗೆ ಬೈರತಿ ಬಸವರಾಜ್ ಲೀಡ್ರಾ ಸಿದ್ದರಾಮಯ್ಯ ಲೀಡ್ರಾ ಅಂದ್ರೆ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಅಂತಾರೆ ಈಗ ಸಿದ್ದರಾಮಯ್ಯ ಪಾಟೀಲ್ ಅವರೇ ಕಾಂಗ್ರೆಸ್ ಅಲ್ಲಿ ಇದಾರೆ ಅವೆಲ್ಲವೂ ಇರೋ ಕಾರಣ ಕಾಂಗ್ರೆಸ್ ಹತ್ತತ್ರ ಬಂದೈತೆ ಹ್ಮ್ ರಾಜು ಅಲ್ಲಿ ಸರ್ಕಾರ ಮತ್ತೆ ಪಕ್ಷ ಇರೋ ಕಣಕ್ಕೆಲ್ಲೂ ಬಿಟ್ಟು ಬಿಟ್ಟು ಹೋಗರ್ ತಳಪ ತಳಪ್ಪ ಸರ್ಕಾರ ಏನೋ ಸ್ವಲ್ಪ ಹಿಂಗೆಲ್ಲ ಕಾಯ್ತಾವ್ರೆ ಬಟ್ ರಾಜುಗೌಡ ಸದ್ಯಕ್ಕೆ ಮುನ್ನಡೆನ ಕಾಯ್ದುಕೊಂಡಿದ್ದಾರೆ ಮುನ್ನಡೆ ಅಷ್ಟೇ ಓಕೆ ಬಿಟ್ಟರು ಅಂತ ಏನಿಲ್ಲ ಏನ್ ಬೇಕಾದ್ರೂ ಆಗ್ಬಹುದು ಸದ್ಯಕ್ಕೆ ಮುನ್ನಡೆ ಜನವರಿ ಚೇಂಜ್ ಆಗಬಹುದು ಟ್ರೆಂಡ್ ಅಷ್ಟೇ ಓಕೆ ಮುಂದಿನ ಕ್ಷೇತ್ರ ಮನೆ ಮಂದಿ ಎಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ ಆರು ತಿಂಗಳ ನಂತರ ಮಕ್ಕಳಿಗೆ ಯಾವ ಆಹಾರ ಕೊಡಬೇಕು ಅಂತ ತುಂಬಾ ಯೋಚನೆ ಮಾಡ್ತಿದಿರಾ ಹಾಗಾದ್ರೆ ಮಕ್ಕಳಿಗೆ ಮೊಳಕೆ ಕಟ್ಟಿದ ಧಾನ್ಯದಿಂದ ತಯಾರಾದ ಸರಿ ಹಿಟ್ಟು ಕೊಟ್ಟರೆ ನಿಮ್ಮ ಮಕ್ಕಳು ದಷ್ಟಪುಷ್ಟವಾಗಿ ಪುಷ್ಟವಾಗಿ ಬೆಳಿತಾರೆ ಆರೋಗ್ಯವಾಗಿರ್ತಾರೆ ತದಾ ನಗನಾಗ್ತಾ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾರೆ ತಾಯಿ ಎದೆ ಹಾಲಿನ ಜೊತೆ ನಮ್ಮ ಜೀನಿ ಮೊಳಕೆ ಕಟ್ಟಿದ ಸರಿ ಇಟ್ಕೊಡಿ ಕೊಡಿ ಮಕ್ಕಳಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ಅಂದ್ರೆ ಜೀನಿ ಸರಿ ಮಾತ್ರ ಎಲ್ಲಾ ಮೆಡಿಕಲ್ ಶಾಪ್ಗಳಲ್ಲಿ ಜೀನಿ ಸರಿ ಲಭ್ಯ ಅರ್ಧ ಕೆ ಜಿ ಚಿಕನ್ ಅರ್ಧ ಕೆಜಿ ನಾರ್ಕ್ ಚಟ್ನಾಡು ಬಿರಿಯಾನಿ ರೈಸ್ ಮಸಾಲ ಇದ್ರೆ ಇಪ್ಪತ್ತು ನಿಮಿಷದಲ್ಲಿ ಸೂಪರ್ ಆದ ಬಿರಿಯಾನಿ ರೆಡಿ ಆಗುತ್ತೆ ಈ ಕೂಡಲೇ ಕಾಲ್ ಮಾಡಿ ನಾರ್ಕ್ ಚಟಿನಾಡು ಬಿರಿಯಾನಿ ರೈಸ್ ಮಸಾಲಾ ಮನೆ ಬಾಗಿಲಿಗೆ ಡೆಲಿವರಿ ಕೊಡ್ತಾರೆ